ಸರ್ ಎಲ್ಲ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮೂಡಿದ್ದಂಗೆ ಅವ್ರ ಪಕ್ಷ ಇರ್ತದೆ ಅಂತ. ಇಲ್ಲ ಇಲ್ಲ, ಅದು ಒಪ್ಕೋತೀನಿ, ನನ್ನ ದುಡಿಮೆ ಮೇಲೇ, ನನ್ನ ಒಂದು ಶ್ರಮದ ಮೇಲೇ ನನ್ನ ಕಾರ್ಯಕರ್ತ ನಾನು ಹುರಿದುಂಬಿಸಬೇಕಾಗಿದೆ. ನಮ್ಮ ಪಕ್ಷದಲ್ಲಿ ಏನು ದೊಡ್ಡ ದೊಡ್ಡ ನಾಯಕರುಗಳ ದಂಡಿಲ್ಲ ಈಗ, ಪ್ರತಿಯೊಂದಕ್ಕೂ ಎಸ್ ನನ್ನ ಮೇಲೇ ನನ್ನ ಕಾರ್ಯಕರ್ತರು ಡಿಪೆಂಡ್ ಆಗಿದ್ದಾರೆ. ಆದರೆ ಇವತ್ತು ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಕೆಲವು ಸನ್ನಿವೇಶಗಳು ಬರಬೇಕಲ್ಲ, ಅದು ಆ ರೀತಿಯ ಒಂದು ವಾತಾವರಣ ಅದು ಈಗ ಸೃಷ್ಟಿ ಆಗ್ತಾಯಿದೆ. 3 ವರ್ಷದ ಮಳೆ ಅನಾಹುತಗಳು, 2 ವರ್ಷದ ಕೋವಿಡ್ ಇದೆಯಲ್ಲ, ಇದರಲ್ಲಿ ಯಾವ ಜನತೆ ಪೆಟ್ಟು ತಿಂದಿದ್ದಾರೆ? ಇವತ್ತು ಆ ಜಾತಿ ವ್ಯಾಮೋಹಗಳು ಇವತ್ತು ದೂರ ಸರಿತದೆ ನನ್ನ ಅಭಿಪ್ರಾಯದಲ್ಲಿ. ಅವ್ರ ಬದುಕನ್ನು ಯಾರು ಕಟ್ಟಿಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ನನ್ನ ಅಭಿಪ್ರಾಯದಲ್ಲಿ. ಮುಂದಿನ ಚುನಾವಣೆಯಲ್ಲಿ ಈ ಜಾತಿಯ ವ್ಯಾಮೋಹದಿಂದ ಯಾವ್ಯಾವ ರೀತಿ ನಡೀತು ಕಳೆದ 10-12 ವರ್ಷ, ಆ ಜಾತಿಯನ್ನು ಧಿಕ್ಕರಿಸಿ ಈ ನಾಡಿನ ಜನತೆ ಈ ಬಾರಿ ಒಂದು ಜನಪರವಾದಂಥ ಸರ್ಕಾರ ತರಲಿಕ್ಕೆ ನನ್ನ ಈ ಪಂಚರತ್ನ ಕಾರ್ಯಕ್ರಮ ಏನಿದೆ ಇದನ್ನು ಅವರಲ್ಲಿ ನಂಬಿಕೆ ಬರ್ತಕ್ಕಂಥದ್ದಕ್ಕೋಸ್ಕರಲೇ ನಾನೀಗೇನು ಶ್ರಮಪಟ್ಟು ಹೊರಟಿದ್ದೇನೆ 120 ದಿನಗಳ ಕಾಲ. ಈ ಶ್ರಮದಲ್ಲಿ ಮತ್ತೆ ಈ ಪಕ್ಷ ಇಡೀ ರಾಜ್ಯದಲ್ಲಿ ಹರಡತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.